ಬೀಳಿಗೆಗಿಂತಲೂ ಹೆಚ್ಚಿಗೆ ಬರ್ತದೆ. ಸಬ್ ರಿಜಿಸ್ಟರ್ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಫೋರ್ ಟೈಮ್ಸ್ ಕೊಟ್ಟಿದ್ದಾರೆ. ನಾವು ಇಲ್ಲಿ ನೀರಾವರಿಗೆ 6 ಲಕ್ಷ ಫಿಕ್ಸ್ ಮಾಡಿದ್ದೀವಿ ಅಂದರೆ ಫೋರ್ ಟೈಮ್ಸ್ ಅಂದರೆ 24 ಲ್ಯಾಕ್ಸ್. ಮತ್ತು ಇಲ್ಲಿ ಒಣಬೇಸಾಯಕ್ಕೆ 5 ಲಕ್ಷ ಅಂದರೆ 20. ಬೀಳಿಗೆ ಮಾದರಿ ಅಂದರೆ ಬೀಳಿಗೆ ಮಾದರಿ ಸುಮ್ಮನೆ ಜನರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಬೀಳಿಗೆ ಮಾದರಿ ಅಲ್ಲ, ಬೀಳಿಗೆಯಲ್ಲಿ ಪ್ರತಿ ವರ್ಷ ಸಬ್ ರಿಜಿಸ್ಟರ್ ಗೈಡೆನ್ಸ್ ವ್ಯಾಲ್ಯೂನ ಹೆಚ್ಚು ಮಾಡ್ಕೊಂಡು ಬಂದಾರ. ಈಗ ಮುದೋಳದಲ್ಲಿ ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಬಂದಾರ, ಜಮಖಂಡಿಯಲ್ಲಿ ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಬಂದಾರ, ಬಾಗಲಕೋಟೆಯಲ್ಲಿ ಹೆಚ್ಚು ಮಾಡ್ಕೊಂಡು ಬಂದಾರ. ಈ ಬಿಜಾಪುರ ಜಿಲ್ಲೆಯಲ್ಲೇನೆ ಏನು ಗರ ಬಡ್ದಿತ್ತೋ ಗೊತ್ತಿಲ್ಲ, ಹೆಚ್ಚಾಗಿಲ್ಲ. ಏನು ಅವಕಾಶ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ? ನ್ಯಾಯಾಲಯಕ್ಕೆ ಇದನ್ನು ತಪ್ಪು ಕಲ್ಪನೆ. ನಿಮಗೆ ಯಾರಿಗೆ ಬೇಡ, ಸಬ್ ರಿಜಿಸ್ಟರ್ ಗೈಡೆನ್ಸ್ ವ್ಯಾಲ್ಯೂ ಮೇಲೆ 4 ಪಟ್ಟು ತಗೊಂಡು ನ್ಯಾಯಾಲಯಕ್ಕೆ ಹೋಗ್ಬೋದು. ಒಪ್ಪಂದದ ದರ ಏನು ಮಾಡಿವಿ 24 ಲಕ್ಷ, ಅದನ್ನು ತೊಗೊಂಡವ್ರಿಗೆ ಹೋಗ್ಲಿಕ್ಕೆ ಬರೋದಲ್ಲ, ಅವ್ರಿಗೆ ಬಿಟ್ಟಿದೀವಲ್ಲ. ನೀವು ಒಪ್ಪಿಗೆ ಕೊಟ್ಟರೆ ಮಾಡ್ತೀವಿ, ಇಲ್ಲ ಅಂದ್ರೆ ಸಬ್ ರಿಜಿಸ್ಟರ್ ಗೈಡೆನ್ಸ್ ವ್ಯಾಲ್ಯೂ ಮೇಲೆ 4 ಟೈಮ್ಸ್ ಕೊಡ್ತೀವಿ ಕೋರ್ಟಿಗೆ. ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ನಮ್ಮ ಆರ್ ಸಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ರೀಜನಲ್ ಕಮಿಷನರ್ ಬೆಳಗಾವಿ ಮತ್ತು ಗುಲ್ಬರ್ಗಾದವರು ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋತೀವಿ. ಒಂದು ನಮ್ಮ ರೈತ ಬಾಂಧವ್ರಿಗೆ ನಾವು ವಿನಂತಿ ಮಾಡ್ತೀನಿ, ಕೆರೆಗಳನ್ನು ತುಂಬಿದ್ದನ್ನು ಪಂಪ್ ಹಚ್ಚಿ ಖಾಲಿ ಮಾಡಬಾರ್ದು ಅಂತ ವಿನಂತಿ ಮಾಡ್ತೀನಿ. ಯಾಕಂದ್ರೆ ನೀವು ಖಾಲಿ ಮಾಡಿದ್ರೆ ಅಂದ್ರೆ ನೀರು ಎಲ್ಲಿ ತರು? ನಾವು ತುಂಬೋದು ಉದ್ದೇಶನ ಬ್ಯಾಸಗಿ ಒಳಗೆ ಕುಡಿಯುವ ನೀರಿಗೆ ಉಪಯೋಗ ಆಗಲಿ, ದನಕರ್ಗೆ ಉಪಯೋಗ ಆಗ್ಲತ್ತ ಮೈನರ್ ಇರಿಗೇಷನ್ ಕೆರೆಗಳನ್ನ ತುಂಬ್ತಾ ಇದ್ದೀವಿ. ಮತ್ತು ಈಗಾಗಲೇ ಬಿಜಾಪುರ ಜಿಲ್ಲಾಧಿಕಾರಿಗಳು ಆದೇಶ ಕೂಡ ಮಾಡಿದ್ದಾರೆ, ಯಾರೂ ಕೆರೆಗಳಿಗೆ ಪಂಪ್ ಹಚ್ಚಬಾರ್ದು ಅಂತೇಳಿ. ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ವಾಚ್ ಮಾಡಿರಿ ಅಂತ ಹೇಳಿದ್ದೀನಿ. ಅದು ಅವ್ರಿಗೆ ಗೊತ್ತಿಲ್ಲ ಏನು ಹೇಳ್ತಾರತ್ತ, ಅವ್ರು ಕಾನ್ಫಿಡೆನ್ಷಿಯಲ್ ಇಟ್ಟಿರ್ತಾರೆ, ಅವ್ರ ಬಾಯಿಂದ ಬಂದಾಗ ನಾವು ತಿಳ್ಕೊಬೇಕು ಅಷ್ಟೇ. ಈಗ ಎಫ್ ಐ ಸಿ ಕಾಮಗಾರಿ ಸೇರಿದಂತೆ ಈ ಮುಂಚೆ ತುಂಡು ಗುತ್ತಿಗೆ ಕರೀತಾ ಇದ್ರು, ಈಗೆಲ್ಲ ಪ್ಯಾಕೇಜ್ ಸಿಸ್ಟಮ್ ಮಾಡಿದಾರೆ ಅಂತ ಮೊನ್ನೆ ನೀವು ಪಟೇಲ್ರು ಪ್ರಸ್ತಾಪ ನೋಡಿ. ತುಂಡು ಗುತ್ತಿಗೆ ಆಗಿ ಕಳಪೆ ಆಗತ್ತೆ ಹೇಳೋರು ನೀವೇ ಜನಾನೇ, ನೀವಂದ್ರೆ ಪತ್ರಕರ್ತರಲ್ಲ. ಪ್ಯಾಕೇಜ್ ಮಾಡಿ ಒಳ್ಳೇದು ಮಾಡಿದ್ರೂ ಕೆಟ್ಟದಾಗ್ತದೆ ಅಂತ ಹೇಳೋರು ನೀವೇ. ಮತ್ತು ಒಂದು ಪ್ಯಾಕೇಜ್ ಅಂದ್ರೆ ಏನು, ಒಂದು ಕಾಮಗಾರಿ ಸ್ಯಾಂಕ್ಷನ್ ಆದದ್ರ ಮೊತ್ತನ ಸ್ಪೀಟಪ್ ಮಾಡಬಾರ್ದು, ಸ್ಪೀಟಪ್ ಮಾಡೋದು ತಪ್ಪಾಗ್ತದೆ. ಈಗ ಒಂದು 100 ರೂಪಾಯಿ ಕೆಲಸ ಇತ್ತಂದ್ರೆ 100 ರೂಪಾಯಿಗೆ ಕೊಡ್ಬೇಕು ಅದನ್ನು, ಅದನ್ನು 20-25 ಮಾಡಬಾರ್ದು. ಎಸ್ ಸರ್. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ವಿಷಯ ಇಲ್ಲ, ಇಂಥ ಪ್ರಚೋದನೆಕಾರಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು, ಇದನ್ನು ಬಿಡಬೇಕು. 5 ವರ್ಷ ಅಧಿಕಾರದಲ್ಲಿದ್ದರು ಯಾಕೆ ಮೀಸಲಾತಿ ಸಮಸ್ಯೆ ಬಗೆಹರಿಸಲಿಲ್ಲ? ಅವರು ತಮ್ಮ ಪ್ರಣಾಳಿಕೆ ಒಳಗೆ ಹಾಕ್ಕೊಂಡಿದ್ದರು ಯಾಕೆ ಬಗೆಹರಿಸಲಿಲ್ಲ? ಇವತ್ತು ಅಸ್ಪೃಶ್ಯರು ಅನೇಕ ವರ್ಷಗಳಿಂದ 30 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು, ನಮಗೆ ಅನ್ಯಾಯ ಆಗಿದೆ, ನಮಗೆ ಮೀಸಲಾತಿ ಸಿಗ್ತಾ ಇಲ್ಲ ಅಂಥೇಳಿ ಅದನ್ನು ನ್ಯಾಯಯುತವಾಗಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡಿದೆ. ಅದರಲ್ಲಿ ತಪ್ಪೇನಿದೆ? ನಾವು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ತೊಗೊಂಡಿವಿಲ್ಲ, 15 ಇದ್ದದ್ದು 17 ತೊಗೊಂಡಿದ್ದೀವಿ, 3 ಇದ್ದದ್ದು 7 ತೊಗೊಂಡಿದ್ದೀವಿ, ಜನಸಂಖ್ಯೆ ಆಧಾರದ ಮೇಲೆ ಮಾಡಬೇಕು. ಅದರಲ್ಲಿ ಏನು ತಪ್ಪಿಲ್ಲ. ನನ್ನ ಅಣ್ಣ ತಮ್ಮಂದರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಯಾರ ಪ್ರಚೋದನೆಗೂ ಒಳಗಾಗಬೇಡಿ, ನಮ್ಮ ಸರ್ಕಾರದ ಬಾಗಿಲು ಮುಕ್ತವಾಗಿದೆ, ಬಂದು ಚರ್ಚೆ ಮಾಡಿ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ, ಸಂಬಂಧಪಟ್ಟವ್ರ ಜೊತೆಯಲ್ಲಿ ಚರ್ಚೆ ಮಾಡಿ, ನಿಮ್ಮದು ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರ ಮಾಡ್ತಾರೆ, ಅದನ್ನು ಜನ ತೀರ್ಮಾನ ಮಾಡ್ತಾರೆ. ಅವರು ಹಗಲು ಗನಸು ಕಾಣ್ತಾ ಇದ್ದಾರೆ, ಅವರು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬರ್ಕೊಟ್ಟು ಹೋಗ್ತೀನಿ ಇವತ್ತೇ ಬರ್ಕೊಟ್ಟು ಹೋಗ್ತೀನಿ, ಅವ್ರು ಬರಲಿಕ್ಕೆ ಸಾಧ್ಯ. ಈ ಗಿಮಿಕ್ ಮಾಡೋದ್ರಿಂದ ಅಧಿಕಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಅದನ್ನು ಡಿ ಕೆ ಅವರು ಅರ್ಥ ಮಾಡ್ಕೊಳ್ಳಿ. ಸರ್, ಈಗ ರಾಹುಲ್ ಗಾಂಧಿ ಸರ್ ನಮ್ಮ ಸಾವರ್ಕರಲ್ಲ ಚೆನ್ನಾಗಿ ಕೇಳತ್ತ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿನ ಈ ದೇಶದ ಪ್ರಜೆಗಳು ಯಾರೂ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಅವ್ರು ಏನು ಹೇಳಿದ್ರೆ ಏನಾಗೋದು, ಅದು ಗಾಳಿ ಸುದ್ದಿ ಅದು ಅಷ್ಟೇ.